ಹಲೋ ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ರಶ್ಮಿ ಪ್ರಭಾಕರ್ ಇವರು ನಿಮಗೆ ಗೊತ್ತೇ ಇದೆ. ಈ ನಟಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಚಿನ್ನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮನೆ ಮಾತಾದ್ರು ಫೇಮಸ್ ಆದರು. ಅವರನ್ನು ಚಿನ್ನ ಅಂತ ಹೇಳಿದ್ರೇ ಎಲ್ಲರಿಗೂ ಅರ್ಥ ಆಗೋದು. ಈಗ ಈ ಚಿನ್ನ ಅವರು ಮದುವೆ ಆಗ್ತಾ ಇದ್ದಾರೆ. ಹುಡುಗ ಯಾರು ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇವೆ. ಚಿನ್ನ ಅವರು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಶೇರ್ ಮಾಡಿ. ವೀಕ್ಷಕರೇ, ರಶ್ಮಿ ಪ್ರಭಾಕರ್ ಅವರು ನಿಖಿಲ್ ಭಾರ್ಗವ್ ಎಂಬ ಹುಡುಗನನ್ನ ಮದುವೆ ಆಗ್ತಾ ಇದ್ದಾರೆ, ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ. ಇವರು ಬಾಲ್ಯ ಸ್ನೇಹಿತ. ಈ ಹುಡುಗ ನಿಖಿಲ್ ಭಾರ್ಗವ್ ಮೂಲತಃ ಬೆಂಗಳೂರಿನವರು, ಈಗ ಜಾಹೀರಾತು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂಚೆ ಮೀಡಿಯಾಗಳಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಇವರು ಕಳೆದ ನವೆಂಬರ್ನಲ್ಲಿ ನಿಶ್ಚಿತಾರ್ಥ ಮಾಡ್ಕೊಂಡಿರ್ತಾರೆ. ಈ ಫೋಟೋಗಳನ್ನು ರಶ್ಮಿ ಪ್ರಭಾಕರ್ ಅವರು ಶೇರ್ ಮಾಡಿಕೊಂಡು ಕೆಲವು ಶೀರ್ಷಿಕೆಗಳನ್ನು ಪತಿಗಾಗಿ ಬರೆದಿರ್ತಾರೆ. ಈಗ ಏಪ್ರಿಲ್ 25ರಂದು ಇವರು ಬಸವನಗುಡಿಯಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಲ್ಯಾಣ ಮಂಟಪದಲ್ಲಿ ಪತಿಯನ್ನ ಒರೆಸ್ತಾ ಇದ್ದಾರೆ, ಮದುವೆ ಆಗ್ತಾ ಇದ್ದಾರೆ. ವೀಕ್ಷಕರೇ, ಇವರಿಗೆ ತುಂಬಾ ಜನ ಅಭಿಮಾನಿಗಳು ಶುಭವನ್ನ ಕೋರಿದ್ದಾರೆ. ಇವರು ಮತ್ತೆ ಧಾರಾವಾಹಿಯಲ್ಲಿ ಬರ್ತಾರೋ, ಕಿರುತೆರೆಯಲ್ಲಿ ಅಭಿನಯಿಸ್ತಾರೋ ಏನೋ ಕಾದು ನೋಡ್ಬೇಕಾಗಿದೆ. ಬೇರೆ ಭಾಷೆಗಳಲ್ಲೂ ಕೂಡ ರಶ್ಮಿ ಪ್ರಭಾಕರ್ ಬ್ಯುಸಿ ಆಗಿರೋ ನಟಿ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಈ ನಟಿಗೆ ನೀವೆಲ್ಲರೂ ಶುಭ ಹಾರೈಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.